ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ನೋಡ್ರಿ, ಕೊಬ್ಬರಿ ಹಾಕ್ತೀನಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿರೋಂಥ ಈಸಿಯಾಗಿರೋಂಥ ಚಟ್ನಿ ಮಾಡ್ತಾಯಿದ್ದೀವಿ. ಇದು ದೋಸೆ ಮತ್ತು ಇಡ್ಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ, ನೋಡ್ಬೋದು ನೀವು. ಬರ್ರಿ, ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕಡಾಯಿ ಇಟ್ಟೋದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡ್ರಿ. ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾದಮೇಲೆ ಇಲ್ಲಿ ನಾನು ಒಂದು ಚಿಕ್ಕ ಸಾಂಬಾರು ಈರುಳ್ಳಿನ ಒಂದು 8 ತೊಗೊಂಡಿದ್ದೀನಿ ನೋಡ್ರಿ. ಆನಂತರ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇವನೊಂದು 1-2 ನಿಮಿಷ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಫ್ರೈ ಆಗಿದವು. ಇದಕ್ಕೆ ಇಲ್ಲಿ ನಾನು ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡ್ರಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ. ಇಲ್ಲಿ 1/4 ಇಂಚಿನಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ 1/4 ಇಂಚಿನಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನೋಡ್ರಿ. ಹಾಕ್ಬಿಟ್ಟು ಇದಕ್ಕೆ 1/4 ಸ್ಪೂನಷ್ಟು ಜೀರಿಗೆ, ಇಲ್ಲಿ ಒಂದು 7-8 ಸ್ಪೂನಷ್ಟು ಶೇಂಗಾನ ಹುರಿದು ಇಟ್ಕೊಂಡಿದ್ದೀನಿ ನೋಡ್ರಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನಷ್ಟು ಪುಟಾಣಿ ಹಾಕ್ತಾಯಿದ್ದೀನಿ ನೋಡ್ರಿ, ಕಡಲೆಪಪ್ಪು ಹಾಕ್ಬಿಟ್ಟು ಇದನ್ನು ಕೂಡ 1-2 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿದೆ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ರೀ. ಪ್ಲೀಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ನೋಡಿರಿ, ತಣ್ಣಗಾಗಿದೆ. ಇದನ್ನೊಂದು ಜಾರ್ಗೆ ನಾವು ಇದನ್ನೆಲ್ಲನೂ ಕೊಳ್ಳೋಣ. ತಣ್ಣಗಾದ್ಮೇಲೇ ನಾವು ರುಬ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಮೊದಲಿಗೆ ನಾವು ನೀರು ಹಾಕ್ತೀನಿ, ನುಣ್ಣಗೆ ರುಬ್ಕೊಳ್ಳೋಣ. ಆಮೇಲೆ ನಾವು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಕೆ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ, ನೀವು ರುಚಿ ನೋಡಿಬಿಟ್ಟು ಹಾಕಿ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಹಂಗೆ ರುಬ್ಬಿಟ್ಟು ಆಮೇಲೆ ನೀರು ಸ್ವಲ್ಪ ಹಾಕಿ ಈ ಥರ ಮಾಡ್ಕೊಂಡಿದ್ದೀವಿ ಈ ಹದಕ್ಕೆ. ಇದು ತುಂಬ ಚೆನ್ನಾಗಿರ್ತೈತಿ. ಇದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ. ಇವಾಗ ನೋಡಿರಿ, ಒಂದು ಚಿಕ್ಕದೊಂದೇ ಒಗ್ಗರಣೆ ಇದು ಸೌಟ್ ಇಟ್ಕೊಂಡಿದ್ದೀವಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಮೇಲೆ ಇದಕ್ಕೆ 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಉದ್ದಿನ ಬೇಳೆ, ಹಾಗೆ 2 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಬೇಕಾದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ಕರಿಬೇವಿನ ಎಲೆ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಫ್ಲೇವರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಅದೇ ಬಿಸಿಲೇ ನೋಡಿ ಚೆನ್ನಾಗಿ ಒಗ್ಗರಣೆ ಆಗಿದೆ. ಇದು ಉದ್ದಿನ ಬೇಳೆ ಫುಲ್ ಹೊತ್ತಬಾರ್ದು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಇದನ್ನು ಇವಾಗ ಚಟ್ನಿಗೆ ಹಾಕೋಣ. ಇವಾಗ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿ ಇಡ್ಲಿ ಮತ್ತು ದೋಸೆ ಪೂರಿ ಮತ್ತು ಚಿತ್ರಾನ್ನಕ್ಕೆಲ್ಲನಕ್ಕೂ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ನಾನು ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ. ಬಾಯ್, ಟೇಕ್ ಕೇರ್, ನಮಸ್ಕಾರಗಳು ರೀ.